देर की खामोशी है, फिर शोर आएगा। मोदी जी, तुम्हारा तो सिर्फ वक्त आया है, हमारा तो नया वक्त आया है। ಹನ್ನೆರಡು ವರ್ಷ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಒಂದು ನಯಾ ಪೈಸಾ ಕೆಲಸ ಮಾಡಿಲ್ಲ. ನನ್ನ ಓಪನ್ ಚಾಲೆಂಜ್ ಇದೆ ಬಿಜೆಪಿ ನಿರ್ಸಿ. ನಾವು ನಿಮಗೆ ಲೆಕ್ಕ ಕೊಡಕ್ಕೆ ತಯಾರಾಗಿದ್ದೀವಿ. ನಾವು ಕಲಬುರಗಿ ಜಿಲ್ಲೆಗೆ ಏನ್ ಮಾಡಿದೀವಿ ಅಂತ ನಿಮಗೆ ಲೆಕ್ಕ ಕೊಡಕ್ಕೆ ತಯಾರಾಗಿದ್ದೀವಿ. ನಮ್ಮ ಸರ್ಕಾರ ಇದ್ದಾಗ ರಾಜ್ಯ ಸರ್ಕಾರದಲ್ಲಿ ನಾವು ಕಲಬುರಗಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಿದ್ವಿ. ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಮಾಡಿದ್ವಿ. ಕಿನ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ ಮಾಡಿದ್ವಿ. ಇವತ್ತು ಟ್ರಾಮಾ ಸೆಂಟರ್ ಮಾಡಿದ್ವಿ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿದ್ವಿ. ತಾಯಿ ಮಗು ಆಸ್ಪತ್ರೆ ಸ್ಯಾಂಕ್ಷನ್ ಮಾಡಿಸಿದ್ವಿ. ಇವತ್ತು ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ನ ಒಂದು ಬ್ರಾಂಚು ಕಲಬುರಗಿ ತಂದಿದ್ದೀವಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆರ್ಟಿಕಲ್ 371 ಜೆ ಮಾಡಿದ್ರು. ಇವತ್ತು ನರೇಂದ್ರ ಸಿಂಗ್ ಸಾಹೇಬರು ಹೈಕೋರ್ಟ್ ಪೀಠ ಮಾಡಿದ್ರು. ಇವತ್ತು ಇಎಸ್ಎ ಆಸ್ಪತ್ರೆ ಮಾಡಿದ್ವಿ. ಇವತ್ತು ನಮ್ಮ ಸೆಂಟ್ರಲ್ ಯೂನಿವರ್ಸಿಟಿ ಮಾಡಿದ್ವಿ. ಇವತ್ತು ಏರ್ಪೋರ್ಟ್ ಮಾಡಿದ್ವಿ. ಇವತ್ತು ಎಷ್ಟು ಹೇಳ್ಬೇಕು ನಾವು, ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಆಗಿರ್ಬೋದು, ಇವತ್ತು ಲೋಯರ್ ಮುಲ್ಲಮರಿ ಆಗಿರ್ಬೋದು, ಬೆಣ್ಣೆತೋರ ಪ್ರಾಜೆಕ್ಟ್ ಆಗಿರ್ಬೋದು, ಕಲಬುರಗಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂತಹ ಪ್ರತಿಯೊಂದು ಅಭಿವೃದ್ಧಿ ಇದು ಕಾಂಗ್ರೆಸ್ ಪಕ್ಷ ಮಾಡಿದ್ದು, ನಮ್ಮ ನಾಯಕರು ಮಾಡಿದ್ದು, ನಾವು ಮಾಡಿದ್ದು. ಬಿಜೆಪಿ ಅವರಿಗೆ ನನ್ನ ಚಾಲೆಂಜ್ ಇದೆ, ಒಂದೇ ಒಂದು ಕೆಲಸ ನೀವು ಹೇಳಿ ಏನ್ ಮಾಡಿದ್ರು. ನರೇಂದ್ರ ಮೋದಿ ಅವರ ಸರ್ಕಾರ 10 ವರ್ಷ ತಿಂದಿದೆ ಕೇಂದ್ರ ಸರ್ಕಾರದಲ್ಲಿ, ನಮಗೇನಾದ್ರೂ ಲಾಭ ಆಗಿದೆಯಾ? ಕಳೆದ ಬಾರಿ ನಾವು ಹೇಳಿದ್ವಿ ಜನರಿಗೆ, ಇವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಬ್ಬ ಧೀಮಂತ ನಾಯಕ, ಕೆಲಸ ಮಾಡ್ತಕ್ಕಂತ ಒಬ್ಬ ಕರ್ಮಯೋಗಿ. ಅವರು ಎದುರುಗಡೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಡಿಗೆ ಚೂರಿ ಆಯ್ತು ಹೋಗಿರ್ತಕ್ಕಂತ ಉಮೇಶ್ ಜಾಧವ್ ಅವರು ವೋಟ್ ಹಾಕಿದ್ರೆ ಅವ್ನು ಏನು ಮಾಡಕ್ಕಾಗೋದಿಲ್ಲ, ಕಲಬುರಗಿಯ ಅಭಿವೃದ್ಧಿ ಹಿನ್ನಡೆ ಆಗ್ತದೆ, ನೀವು ವೋಟ್ ಹಾಕ್ಬೇಡ್ರಿ ಅಂತ ಹೇಳಿದ್ರು. ಆದ್ರೆ ಕೇಳಿಲ್ಲ ಜನ. ಎಲ್ಲರೂ ಏನಂದ್ರು ಬಿಜೆಪಿಯವರು, ಅರೆ ಉಮೇಶ್ ಜಾಧವ್ ಮಾರಿ ನೋಡಿ ಏನ್ ವೋಟ್ ಹಾಕ್ತೀರಿ, ಮೋದಿ ಮಾರಿ ನೋಡಿ ವೋಟ್ ಹಾಕ್ರಿ ಅಂತ ಹೇಳಿದ್ರು. ಜನ ಮೋದಿಗೆ ಮರಳಾಗಿ ಇವತ್ತು ವೋಟ್ ಹಾಕಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಅಂತ ಧೀಮಂತ ನಾಯಕರನ್ನ ಕಲಬುರಗಿ ಜಿಲ್ಲೆ ಜನ ಸೋಲಿಸಿದ್ರು. ಏನಾಯ್ತು 5 ವರ್ಷದಲ್ಲಿ? ಉಮೇಶ್ ಜಾಧವ್ ಒಂದು ನಾಯಕ ಪ್ರಶ್ನೆ ಕೆಲಸ ಮಾಡಿಲ್ಲ. ಉಮೇಶ್ ಜಾಧವ್ ಬಿಡ್ರಿ, ಈ ಮೋದಿಯನ್ನು ಕೂಡ ಏನು ಮಾಡಿಲ್ಲ. ಯಾಕಂದ್ರೆ ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಲೋಕಸಭೆಯಲ್ಲಿ 5 ವರ್ಷಗಳ ಕಾಲ ಇವತ್ತು ಏನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನರೇಂದ್ರ ಮೋದಿ ಎದುರುಗಡೆ ಕುಂತು ಇದ್ದಿದ್ದು ಇದ್ದಂಗೆ ಹೇಳಿದಕ್ಕೆ ಅವರಿಗೆ ಸಹಿಸಿಕೊಳ್ಳಲಿಲ್ಲ. ಒಬ್ಬ ದಕ್ಷಿಣ ಭಾರತದಿಂದ ಬಂದಿರತಕ್ಕಂತ ಒಬ್ಬ ದಲಿತ ನಾಯಕ ಇವತ್ತೊಬ್ಬ ಪ್ರಧಾನಮಂತ್ರಿಗೆ ಏರು ಧ್ವನಿಯಲ್ಲಿ ಚಾಲೆಂಜ್ ಮಾಡಿದ್ದನ್ನು ಸಹಿಸಿಕೊಳ್ಳಲಿಲ್ಲ ಬಿಜೆಪಿ ಅವರಿಗೆ. ಅದಕ್ಕಾಗಿ ಪಿತೂರಿ ಮಾಡಿ ಸಲ್ಲಿಸಿದ್ರು, ಅರ್ಥ ಮಾಡ್ಕೊಳ್ಳಿ ನೀವು. ಸಾಹೇಬ್ ಖರ್ಗೆ ಸಾಹೇಬ್ ಇದ್ದಾಗೆ ಇದೆಲ್ಲ ಮುಂದುವರಿಬೇಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ತರಬೇಕು ಮತ್ತೆ ಕಾಂಗ್ರೆಸ್ ಸೆಂಟರ್ ಅಲ್ಲಿ. ಇಲ್ಲಿ ಕೂಡ ನಮ್ಮ ಅಜಯ್ ಸಿಂಗ್ ಅವರು, ಪ್ರಿಯಾಂಕ್ ಅವರು ಸ್ವಲ್ಪ ಎಲ್ಲ ಇದು ಮಾಡ್ತಾ ಇದ್ದಾರೆ, ಅವ್ರ ಹಂಗೆ ವ್ಯಕ್ತಿಯನ್ನು ಮುಂದುವರಿಸ್ತಾರೆ. ತಾವೆಲ್ಲರೂ ನಮ್ಮ ತಾವೆಲ್ಲರೂ ನನಗೆ ವೋಟ್ ಹಾಕೋದ್ರ ಮುಖಾಂತರ ಆಶೀರ್ವಾದ ಮಾಡಿದ ವ್ಯಕ್ತಿ ಮಾಡಿ ಕಳಿಸಿದ್ರೆ ನಿಮ್ಮ ಧ್ವನಿಯಾಗಿ ಇಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಡ್ತೀನಿ. ಕೇವಲ ಎರಡೇ ರಾಜ್ಯದಲ್ಲಿ ಏಮ್ಸ್ ಇಲ್ಲ, ಅದು ಕರ್ನಾಟಕ ಮತ್ತು ಕೇರಳ. ಆರಾಮಾಗಿ ಅವ್ರು ಮಾಡಬೇಕಾಗಿತ್ತು, ಮಾಡ್ರ ಮಾಡಿಲ್ಲ. ರೈಲ್ವೆ ಡಿವಿಷನ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆಗ್ಬೇಕಂತ ಬಜೆಟ್ ಅಲ್ಲಿ 2013 ಘೋಷಣೆ ಮಾಡಿದ್ರು, ಅದನ್ನು ಕೂಡ ಪಿಯೂಷ್ ಗೋಯಲ್ ಅವರು ವಾಪಸ್ ತಗೋಬಿಟ್ರು, ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ನಿಮ್ಸ್ ಆಗ್ಬೇಕಾಗಿತ್ತು, ಆಯ್ತಾ ಆಗಿಲ್ಲ. ಟೆಕ್ಸ್ಟೈಲ್ ಪಾರ್ಕ್ ಆಗ್ಬೇಕಾಗಿತ್ತು, ಆಯ್ತಾ ಆಗಿಲ್ಲ. ಸೆಂಟರ್ ಆಫ್ ಎಕ್ಸಲೆನ್ಸ್ ಆಗ್ಬೇಕಾಗಿತ್ತು ಕಡಗಂಚಿಯಲ್ಲಿ ಇರ್ತಕ್ಕಂಥ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ, ಅದು ಆಯ್ತಾ ಆಗಿಲ್ಲ. ಮತ್ತೆ ಸುಮ್ಮನೆ ಹೇಳದ ಮೋದಿಜಿ ಆ ಕಪ್ತನ್ ಝೂಟ್ ಬೋಲೋಗೆ, ಕಿತ್ತೆ ಲೋಗೋ ಝೂಟ್ ಬೋಲೋಗೆ,
ಮೋದಿಜಿ ಕುಚ ವಕ್ತ ಕಿ ಖಾಮೋಶಿ ಹೈ ಕುಚ ದೇರ್ ಕಿ ಖಾಮೋಶಿ ಹೈ ಫಿರ್ ಶೋರ್ ಆಯೇಗಾ ಮೋದಿಜಿ ತುಮಹಾರಾ ತೋ ಸಿರ್ಫ ವಕ್ತ ಆಯಾ ಹೈ ಹಮಾರಾ ತೋ ಮೇಗಾ ಕೌನ್ ತುಮಹಾರಾ ವಕ್ತ ಖತಮ್ ಹೋ ಗಯಾ ಹೈ ಅಬ್ ಫಿರ್ ಕಾಂಗ್ರೆಸ್ ಕಾ ದೌರ್ ಆ ರಹಾ ಹೈ ಜಿಸ್ ತರಹ ಆಪ್ ಸಬ್ ಲೋಗ್ ಮಿಲ್ ಕೆ 135 ಸೀಟ್ ಹಮಕೋ ಜಿಸ್ ತರಹ ಆಶೀರ್ವಾದ ಕರೇ ಥೆ ಅಭಿ ಜರೂರತ್ ಹೈ ಅಬ್ ಆಪ್ ಲೋಗ್ ವೋಟ್ ಡಾಲ್ನಾ ಬಹುತ್ ಹಿ ಜರೂರತ್ ಹೈ 2023 ಸೇ ಜ್ಯಾದಾ 2024 ಪೇ ಡಾಲ್ನಾ ಜರೂರಿ ಹೈ ಇನ್ನಾ ಒಂದು ಮೂರ್ನಾಲ್ಕು ದಿನದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ